ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೈಸ್ ಫ್ರೀ ಫೈರ್ ಬ್ಯಾನ್ ಆಗ್ತಂತ ಹೇಳಿದ್ರು, ಅದೇನು ಕತೆ ಗೊತ್ತಿಲ್ಲ ನನಗೆ. ಫ್ರೀ ಫೈರ್ ಬ್ಯಾನ್ ಆದರೂ ಫ್ರೀ ಫೈರ್ ಬ್ಯಾಕ್ಸ್ ಇದೆ ಗೈಸ್. ಏನಾಯಿತು, ಫ್ರೀ ಫೈರ್ ಫ್ಯಾನಸ್ ಏನಾದರೂ ಕಮ್ಮಿ ಇದ್ದಾರಾ ಇಂಡಿಯಾದಲ್ಲಿ? ಎಲ್ಲೋ ಇಡೀ ವರ್ಲ್ಡಲ್ಲೇ ಬೆಸ್ಟ್ ಗೇಮ್ ಅಂತ ಹೇಳ್ಬೋದು ಫ್ರೀ ಫೈರ್ ಗೇಮು. ಯಾರೋ ಊರ್ಕನೆಲ್ಲರೂ ಸ್ಟ್ರೈಕ್ ಕೊಟ್ಬಿಟ್ಟು ಏನೇನೋ ಮಾಡ್ತಾರೆ, ಅವ್ರಿಗೆಲ್ಲರೂ ತಲೆ ಕಟ್ಸ್ಕೊಳ್ಳಿ. ಅದು ಫ್ರೀ ಫೈರ್ ಮ್ಯಾಕ್ಸ್ ಇದೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಆಡ್ಕೊಳ್ಳಿ, ಟೆನ್ಷನ್ ಬಿಡಿ. ಎಲ್ಲ ನಮ್ಮ ಅಕೌಂಟ್ ನಮ್ಮ ಹತ್ರನೇ ಇರುತ್ತೆ, ಅಷ್ಟೊಂದು ದುಡ್ಡು ಹಾಕಿರುತ್ತೆ ಗೇಮಲ್ಲಿ. ಬಟ್ ನಮ್ಮ ಡಾಟಾನ ಕತ್ಕೊಂಡು ಹೋಗೋದು ಭಾಳ ದೊಡ್ಡ ತಪ್ಪು, ಅಪರಾಧ ಅಂತ ಹೇಳ್ಬೋದು. ಒಂದೊಂದು ಲಕ್ಷ ಕತ್ಕೊಂಡು ಹೋಗ್ತಾರೆ ಈಗ ಗೇಮ್ ಏನಾದರೂ ಬ್ಯಾನ್ ಆಗಿದ್ರೆ ಫ್ರೀ ಫೈರ್ ಅವರು. ಸೊ ಅದು ಆಗದೇ ಇರಲಿ, ಬ್ಯಾನ್ ಆಗಲ್ಲ, ಬ್ಯಾನ್ ಮಾಡಬಾರ್ದು. ನೀವು ಬ್ಯಾನ್ ಮಾಡಬಾರ್ದಂದ್ರೆ ಸ್ಟ್ರೈಕ್ ಮಾಡಬೇಕು ಅಷ್ಟೇ, ಸ್ಟ್ರೈಕ್ ಮಾಡಬೇಕು. ನನಗೆ ಅನಿಸಿದ್ದು ನಾನು ಹೇಳಕ್ಕೆ ಸ್ಟ್ರೈಕ್ ಮಾಡಬೇಕು ಅಂದರೆ ಈಗ ಹೋಗಿ ರೋಡಿಗೆ ಕುಂದ್ರೆ ಅದಲ್ಲ ಗೈಸ್, ಅಂದರೆ ವಾಟ್ಸಪ್ ಸ್ಟೇಟಸ್ಸು ಭರ್ಜರಿ ಆಗಬೇಕು ಎಲ್ಲರೂ. ನಮ್ಮ ನಾವು ಎಷ್ಟು ರೊಕ್ಕ ಇನ್ವೆಸ್ಟ್ ಮಾಡಿ ಈ ಗೇಮಲ್ಲಿ, ಮತ್ತೆ ನಮಗೆ ಕೊಟ್ಬಿಡಿ. ನೀವೇನಾರ ಮಾಡ್ಕೊಳ್ಳಿ, ಫ್ರೀ ಫೈರ್ ಬ್ಯಾನ್ ಮಾಡಬೇಡಿ, ಏನಾದರೂ ಮಾಡ್ಕೊಳ್ಳಿ, ಹೋಗ್ಲಿ ಆ ಕಡೆ. ನನಗೆ ಅನಿಸಿದ್ದು ಹೇಳೋಕ್ಕಿದ್ದೀನಿ ಗೈಸ್, ಫ್ರೀ ಫೈರಲ್ಲಿ ಎಷ್ಟು ಜನ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಗೈಸ್. ಟಾಪ್ ಅಪ್ ಪ್ಲೇಯರ್ಸ್ ಜಾಸ್ತಿ ಇರ್ತಾರೆ, ಸೊ ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಗೇಮಲ್ಲಿ, ಗನ್ ಸ್ಕಿನ್ಗಾಗಿ ಇಲ್ಲ ಬಟ್ಟೆಗಾಗಿ ಜಾಸ್ತಿ ಖರ್ಚು ಮಾಡಿರ್ತಾರೆ ಗೈಸ್. ಅವನ್ನ ಸುಮ್ಮನೆ ಹಂಗೆ ತಗೊಂಡೋಗ್ಬಿಟ್ರೆ ಗೈಸ್, ಅವ್ರ ಐ ಡಿ ಏನಾಗಬೇಕು ಏನಿಲ್ಲ. ಸೊ ಈಗ ಆ ಟಾಪಿಕ್ ಬಿಟ್ಬಿಡೋಣ, ಈಗ ಗೇಮ್ ಪ್ಲೇ ಕಡೆ ಬರೋಣ. ಈಗ ಗೇಮ್ ಪ್ಲೇ ಕಡೆ ಬರೋದಾದ್ರೆ ಗೈಸ್, ಟಿ ಎಮ್ ಕೆ ವರ್ಸಸ್ ಆ ಕಡೆ ಕನ್ನಡ ಗೇಮರ್ ಝೋನ್ ಅಂತ ಟೀಮ್, ಅದು ಇಬ್ಬರು ಅವರು ಪ್ಲೇಯರ್ ಇದ್ದರು, ಅವರು ಕೂಡ ಕನ್ನಡ ಗೇಮರ್ ಝೋನ್ ಆಡ್ತೀವಿ ಅಂತ ಹೇಳಿದರು. ಸೊ ಅವ್ರದ್ದು ಈಗ ಟೀಮ್ ಕನ್ನಡ ಗೇಮರ್ ಝೋನ್ ಆಗುತ್ತೆ, ಕೆ ಜಿ ಜಡ್ ಅಂತ ಇದೆ ಕೆಳಗಡೆ. ನಾನು ಕೂಡ ಕೆ ಜಿ ಜಡ್ ಇದೆ, ಕನ್ನಡ ಗೇಮಿಂಗ್ ಝೋನ್ ಅಂತಿದೆ ನಮ್ಮದು. ಹೌದು, ಕನ್ನಡ ಗೇಮರ್, ನಮ್ಮದು ಗೇಮಿಂಗ್, ಇಷ್ಟೇ ವ್ಯತ್ಯಾಸ ಇರೋದು. ಸೊ ಗೈಸ್, ಏನಾದರೂ ಫ್ರೀ ಫೈರ್ ಇಂಡಿಯಾದಲ್ಲಿ ಬ್ಯಾನ್ ಆದರೆ ಆಡಿಯನ್ಸ್ ಮಾತ್ರ, ಫ್ರೀ ಫೈರ್ ಆಡಿಯನ್ಸ್ ಮಾತ್ರ ಸುಮ್ಮನೆ ಇರೋಲ್ಲ. ಯಾಕಂತಂದರೆ ಇನ್ವೆಸ್ಟ್ ಮಾತ್ರ ಸ್ವಲ್ಪ ಸ್ವಲ್ಪ ಮಾಡಿಲ್ಲ, ಇಡೀ ಗೇಮ್ಗೆ ಮಾತ್ರ ಇಂಡಿಯಾದಲ್ಲಿ 280 ಕೋಟಿ, 80 ಕೋಟಿ ಅಂದರೆ ಸ್ವಲ್ಪ ಆಯ್ತಾಗ, ಅಷ್ಟಕ್ಕೊಂದು ಇನ್ವೆಸ್ಟ್ ಮಾಡಿದರೆ ಗೇಮಲ್ಲಿ, ವರ್ಚುವಲ್ ಅಸೆಟ್ಗಳಿಗಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಗೈಸ್. ಸೊ ಅದನ್ನು ಏನೂ ಮಾಡೋಕ್ಕಾಗಬಾರ್ದು, ನಮ್ಮ ಅಸೆಟ್ ನಮ್ಮ ಹತ್ರ ಇರಬೇಕು, ಬೇರೆಯವ್ರ ಹತ್ರ ಅಲ್ಲ. ಬ್ಯಾನ್ ಆದರೆ ಹೋಗ್ಬಿಡುತ್ತೆ, ಸುಮ್ಮನೆ ಹೋಗ್ಬಿಡುತ್ತೆ, ಸುಮ್ಮನೆ ಹೋಗ್ಬಿಡುತ್ತೆ. ಫ್ರೀ ಫೈರ್ ಮ್ಯಾಕ್ಸ್ ಆಡೋಕ್ಕೆ ದೊಡ್ಡ ಡಿವೈಸ್ ಬೇಕಾಗುತ್ತೆ. ಇಂಡಿಯಾದಲ್ಲಿ ಅಷ್ಟು ರಿಚ್ ಅಂತೂ ಇಲ್ಲ ಯಾರು, ನಾನು ಕೂಡ ರಿಚ್ ಅಲ್ಲ. ಗೇಮ್ ಆಡೋಕ್ಕೆ ಮೊನ್ನೆ ಪೋಕೋ ಎಕ್ಸ್ ತಂದೆ, ಸೊ ಮೊಬೈಲ್ಗೂ ಬೇಕಾಗುತ್ತೆ ಗೇಮ್ ಆಡೋಕ್ಕೆ. ಆ ಕಡೆ ದೊಡ್ಡ ಐ ಡಿನೂ ಹೋಗುತ್ತೆ, ಐ ಡಿ ಮಾತ್ರ ನಮ್ಮ ಹತ್ರನೇ ಇರುತ್ತೆ ದೊಡ್ಡ ಫ್ರೀ ಫೈರ್ ಇದ್ದರೆ, ಮ್ಯಾಕ್ಸ್ ಇದ್ದರೆ. ಈಗ ಟಿ ಎಮ್ ಕೆ ರೋಹಿತ್ ಬ್ರೋ ಇದರಲ್ಲಿ, ನಾನು ಆ ಕಡೆ ಈ ಕಡೆ ಅರ್ಧಂಬರ್ಧ ಕನ್ವರ್ಸೇಷನ್ ಉಲ್ಟಾ ಪುಲ್ಟಾ ಮಾತಾಡಿ ತಲೆ ಕೆಡಿಸ್ಲಾರ್ದೆ ಸೀದಾ ಈಗ ಗೇಮ್ ಪ್ಲೇ ನೋಡ್ತಾ ಇರೋಣ. ಆ ಕಡೆ ಫ್ರೀ ಫೈರ್ ಏನಾದರೂ ಆಗಲಿ ಅಂತಲ್ಲ, ಫ್ರೀ ಫೈರ್ ಬ್ಯಾನ್ ಆಗ್ಬಾರ್ದು ಅಷ್ಟೇ. ಈಗ 1 ಬಿಲಿಯನ್+ ಡೌನ್ಲೋಡ್ ಇದೆ ಗೈಸ್, ಪಬ್ಜಿನೇ ಅವ್ರು ಸೆಲೆಕ್ಟ್ ಡಿಲೇಟ್ ಮಾಡೋಕ್ಕಾಗಲಿಲ್ಲ. ಇದೇನು ಮಾಡ್ತಾರೆ ಬ್ಯಾನು, ಡಿಲೀಟ್ ಅಲ್ಲ ಬ್ಯಾನು. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ, ಇಲ್ಲಿ ರೋಹಿತ್ ಬ್ರೋ ನಾಕ್ಔಟ್ ಆಗಿದ್ದಾರೆ, ನಾಕ್ಔಟ್ ಆಗಿದ್ದಾರೆ. ಡಾನ್ ರುದ್ರ ಲಾರ್ಡ್ಸ್ ಲೆಜೆಂಡ್ ಅಂತೆ, ಅಂದರೆ ಇವರು ಭಾಳ ದೊಡ್ಡ ಐಡಿಯಾ, ಮಸ್ತ್ ಪ್ಲೇಯರ್ ಗೈಸ್. ಇವರು ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು ಟಿ ಎಮ್ ಕೆ ಸ್ಕ್ವಾಡು. ಮೊನ್ನೆ ಮೊನ್ನೆ ಬಂದರೂ ಸಖತ್ ಆಡ್ತವ್ರೆ, ಟೀಮು ಒಳ್ಳೆ ಕಾಂಬಿನೇಷನ್ ಇದೆ ಗೈಸ್, ಒಳ್ಳೆ ಕಾಂಬಿನೇಷನ್. ಒಂದು ಪಿ ಸಿ ಪ್ಲೇಯರ್ ಇದ್ದಾರೆ, ಮಸ್ತ್ ಆಡ್ತಾರೆ ಇವರೇ ನೋಡಿ. ಇವರು ಮತ್ತು ರೋಹಿತ್ ಬ್ರೋ ಇಬ್ಬರೂ ಟೀಮ್ಗೆ ಬೆನ್ನೆಲುಬು, ಇಬ್ಬರು. ಇವ್ರು ಹೋದ್ರೆ ಅವರು ಇರ್ತಾರೆ, ಇವ್ರು ಹೋದ್ರೆ ಬ್ಯಾಕ್ ಸಪೋರ್ಟ್ ರುದ್ರ ಬ್ರೋ, ಅವರು ಒತ್ತೆ ಟೇಲೇಷನ್ದೇ ಇರುತ್ತೆ ಎಲ್ಲ ಟೀಮ್ ನೋಡಿ ಗೈಸ್. ಆ ಸರ್ಕಲಲ್ಲೇ ಆಡ್ತಾ ಇದೆ ಟೀಮ್, ಬೇಕಡೆ ಒಬ್ಬೊಬ್ಬರು ಹಿಂದ ಬಂದು ಹೊಡಿತಾರೆ ಗೈಸ್, ಆ ಥರ ಏನೂ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು ಇಷ್ಟರಲ್ಲೇ ಹಿಂದಿಂದ ಬಂದು ಹೊಡಿತಾರೆ ಇವರು, ಮಸ್ತ್ ಆಡ್ತಾರೆ. ಒಟ್ಟು ಟೀಮ್ ಕಾಂಬಿನೇಷನ್ ಮಾತ್ರ ಸೆಟ್ ಇದೆ. ಟಿ ಎಮ್ಗೆ ಫ್ಲ್ಯಾಶ್ ಇದ್ದಾರೆ ಇಲ್ಲಿ, ಅಲ್ಲಿ ಇಬ್ಬರು ಇದ್ದಾರೆ, ನೋಡೋಣ ಮನೆ ಫ್ಲ್ಯಾಶ್ ಏನಾದರೂ ಹೊಡಿಬೋದಾ. ಇಬ್ಬರಿಗೆ ಡ್ಯಾಮೇಜ್ ಗೈಸ್, ಇಲ್ಲಿ ಇಬ್ಬರಿಗೆ ಡ್ಯಾಮೇಜು ಕೊಟ್ಟಿದ್ದಾರೆ. ಅವ್ರು ಗ್ಲೋವಲ್ ಹಾಕೊಂಬಿಟ್ರು, ಒಳಗಡೆ ಬರೋಕ್ಕೆ ಬಿಡಲೇ ಇಲ್ಲ, ಒಳಗಡೆ ಬಂದಿದ್ದರೆ ಅವರನ್ನು ನಾಕ್ ಆಗಬೇಕಿತ್ತು. ಇಲ್ಲಿ ಫ್ಲ್ಯಾಶ್ ಬ್ರೋ ಹೋಗ್ತಾ ಇದ್ದಾರೆ, ಬ್ಯಾಕಪ್ ತಗೊಂಡು ಗ್ಲೋವಲ್ ಹಾಕ್ಕೊಂಡು ಬ್ಯಾಕಪ್ ಹೋಗ್ತಿದ್ದಾರೆ ಗೈಸ್. ಫ್ರೀ ಫೈರ್ ಬ್ಯಾನ್ ಆಗಬಾರ್ದು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸೀದಾ ಹೋಗಿ. ಅಯ್ಯೋ, ನನಗೂ ಗೊತ್ತಿಲ್ಲ ಏನು ಬ್ಯಾನ್ ಆಗಬಾರ್ದು ಅಂದರೆ ಏನು ಮಾಡಬೇಕಂತ. ಸೊ ನಮ್ಮ ಕೈಯಲ್ಲಿ ಡಿಸಿಷನ್ ಇಲ್ಲ, ಎಲ್ಲ ಗೌರ್ಮೆಂಟ್ ಕೈಯಲ್ಲಿ ಇದೆ. ಸೊ ಪಬ್ಜಿ ಅವರು ಹುರ್ಕೊಂಡು ನಮ್ಮ ಫ್ರೀ ಫೈರ್ ಅಲ್ಟಿಮೇಟ್ ಆಗಿ ಬೆಳೀತಾ ಇದೆ. ಸೊ ಮೊದಲು ಬಂದಿದ್ದು ಫ್ರೀ ಫೈರ್ ಗೇಮ್, ಆ್ಯಸ್ ಎ ಆಡಿಯನ್ ಆಫ್ ಫ್ರೀ ಫೈರ್ ಹೇಳ್ತಾ ಇದ್ದೀನಿ ನಾನು. 4 ವರ್ಷ ಆಯಿತು ಗೇಮ್ ಆಡೋಕ್ಕೆ, ಮೊದಲು ಬಂದಿದ್ದು ಫ್ರೀ ಫೈರ್, ತದನಂತರ ಪಬ್ಜಿ ಬಂತು.
ನಮಗೂ ಗೊತ್ತು ಗೈಸ್ ಯಾವ ಗೇಮು ಹೆಂಗೆ ಕಾಪಿ ಮಾಡ್ತಾ ಇದೆ ಅಂತ. ಓಕೆನಾ ಗೈಸ್? ಗನ್ ಸಿಸ್ಟಮ್ ಎಲ್ಲದರಲ್ಲಿ ಇರುತ್ತೆ, ಆ್ಯಕ್ಷನ್ ಗೇಮ್ ಅಂದು ಇದು, ಅದಕ್ಕೆ ಕಾಪಿ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗೆ ಸೀದಾ ಡೈರೆಕ್ಟ್ ಬಂದುಬಿಟ್ಟು ಜಸ್ಟ್ ಇಮ್ಯಾಜಿನರಿ ಮಾಡ್ಬೋದು. ಟಿ ಎಂ ಕೆ ಅರ್ಜುನ್ ಬ್ರೋ ಇದರಲ್ಲಿ ನೋಡಿದ್ದಾರೆ ನೋಡೋಣ ಬನ್ನಿ. 3-4 ಆಗಿದೆ ಈಗ, ಇನ್ನೂ 2 ನಿಮಿಷ ಮ್ಯಾಚ್ ಇದೆ ಬಾಕಿ. ಇಲ್ಲಿ ಏನಾದರೂ ಹೊಡಿತಾರಾ ಗಾಯ್ಸ್? ಇಲ್ಲೇ ಇದ್ದಾರೆ ನೋಡೋಣ ಬನ್ನಿ ಗಾಯ್ಸ್. ಈಗ ಬಿತ್ತು ಆದರೂ ಹಿಡ್ಕತ್ತಿಲ್ಲ ಗಾಯ್ಸ್. ಒಂದೇ ಸಲ ಹೆಡ್ ಇರಬೇಕು ಹಿಡಿದ್ರೆ ಟಿ ಎಂ ಕೆ ಅರ್ಜುನ್ ಬ್ರೋದು. ಇಲ್ಲಿ ಮಿಸ್ ಆಯಿತು ಗಾಯ್ಸ್. ಇಲ್ಲಿ ಫಸ್ಟ್ಗೆ ಅಟ್ಯಾಕ್ ಮಾಡ್ಕೋದ್ರೆ ಅಲ್ಲಿ ಲೇಟಾಗಿ ಎದ್ಬಿಟ್ರು ಕವರಲ್ಲಿದ್ದು, ಒಳ್ಳೆ ಇದು ಅಂತ ಹೇಳ್ಬೋದು. ಈಗ ಗ್ಲೋವಲಲ್ಲಿ ಇದ್ದಾರೆ, ಇದು ಬೆಳಗ್ಗೆ ಟ್ಯಾಗ ಪ್ರಯತ್ನ ಆದ್ರಿಂದ ಗ್ಲೋ ಹಾಕ್ಬಿಟ್ಟು. ನಾನು ರಾತ್ರಿ ಎಡಿಟ್ ಮಾಡ್ತಾ ಇದ್ದೀನಿ, ನಿದ್ದೆ ಬೇರೆ ಬರ್ತಾ ಇದೆ ನನಗೆ, ಏನು ಮಾಡೋಕೆ ಆಗ್ತಿಲ್ಲ. ಅಷ್ಟೇ ಕಾಮೆಂಟ್ರಿ ಕೊಡಬೇಕಂದ್ರೆ ಕೊಡ್ತಾ ಇದ್ದೀನಿ, ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇನ್ನೂ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ನನಗೆ. ಸೊ ಇವತ್ತಿಂದ ಸ್ವಲ್ಪ ಮಾಡೋಣ ಅಂತ ಇದ್ದೀನಿ. ಕಾಲೇಜು ಸ್ಟಾರ್ಟ್ ಆದಮೇಲೆ ಇಂಥ ಕ್ಲಾಶ್ ಕ್ವಾಡು ಕಮ್ಮಿ ಬರ್ತಿರ್ತವೆ ವೀಡಿಯೋಸು, ಅವಾಗಿವಾಗ ಇನ್ಫಾರ್ಮೇಟಿವ್ ವೀಡಿಯೋಸು ಮತ್ತು ಫ್ರೀ ಫೈರ್ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಹೀಗೆ ಫ್ರೀ ಫೈರ್ ಇಂಡಿಯಾದಲ್ಲಿ ಬ್ಯಾನ್ ಆದರೆ ಗೈಸ್, ಫ್ರೀ ಫೈರ್ ನಂಬ್ಕೊಂಡಿರತಕ್ಕಂಥ ಯೂಟ್ಯೂಬರ್ಸ್ ಇದ್ದಾರೆ, ಕ್ರಿಯೇಟರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಆಡಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಗತಿ ಏನಾಗ್ಬಾರ್ದು, ಸ್ಥಿತಿ ಏನಾಗ್ಬಾರ್ದು, ಫ್ರೀ ಫೈರ್ನೇ ದೇವರು ಅಂದ್ಕೊಂಡು ಏನೋ ಒಂದು ಮಾಡ್ಕೊಂಡು ಫ್ರೀ ಫೈರಲ್ಲೇ ಬೆಳೀತಾ ಇದ್ದಾರೆ. ಸೊ ಅಂಥವ್ರಿಗೆ ಈಗ ಕಾಲ ಉಲ್ಟಾ ಆಗ್ತಾ ಇದೆ. ಓಕೆನಾ ಗೈಸ್? ಎಷ್ಟು ಫೇಮಸ್ ಅಂದರೆ ಫ್ರೀ ಫೈರು, ನಾರ್ಮಲ್ ವಾಟ್ಸಪ್ ಎಷ್ಟು ಫೋನಲ್ಲಿರುತ್ತೆ ಅಷ್ಟು ಫೋನಲ್ಲಿ ಕೂಡ ಫ್ರೀ ಫೈರ್ ಇದ್ದೇ ಇರುತ್ತೆ. ಎಲ್ಲ ಗೈಸ್ ಒಬ್ಬೊಬ್ಬರು ಪಾಠ ಹೇಳಕ್ಕೆ ಬಂದುಬಿಡ್ತಾರೆ, ನೀವು ಫ್ರೀ ಫೈರ್ ಆಡ್ತಾ ಇದ್ದೀರಾ, ಜಾಸ್ತಿ ಆಡ್ತೀವಿ. ಜಾಸ್ತಿ ಆಡ್ಬಾರ್ದು, ಲಿಮಿಟೆಡ್ ಆಡಬೇಕು ಅಷ್ಟೇ. ಗೇಮ್ ಅಷ್ಟೇ ಇದು, ಜಾಸ್ತಿ ದುಡ್ಡು ಸುರಿಯೋಕೆ ಹೋಗ್ಬಾರ್ದು. ನಾನು ಹೇಳೋದು ಏನಾದರೂ ಬೇಜಾರಾಗಿದೆ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ದುಡ್ಡು ವೇಸ್ಟ್ ಮಾಡೋದು ಸರಿಯಲ್ಲ ಗೇಮಲ್ಲಿ. ವರ್ಚುವಲ್ ಅಸೆಟ್ ಗೈಸ್ ಇದು ಅಷ್ಟೇ. ಗನ್ ಸ್ಕಿನ್ ಇರಲಿಲ್ಲ ಅಂದರೆ ಏನಾಯಿತು? ಒಂದು ಕಷ್ಟಮ್ ಇಲ್ಲ, ಎರಡು ಕಷ್ಟಮ್ ಆರಾಮು ಹಿಡಿಯೋಣ ಅಂತ ಟೀಮ್ ಕಾಂಬಿನೇಷನ್ ಸೆಟ್ ಮಾಡ್ಕೊಳ್ಳಿ, ಗೇಮ್ ಪ್ಲೇ ನೋಡ್ಕೊಳ್ಳಿ ಅಷ್ಟೇ. ಈ ರೊಕ್ಕ ಏನು ಗೈಸ್, ಇವರು ರೊಕ್ಕ ಈ ಥರ ಬ್ಯಾನ್ ಮಾಡ್ಕೊಂಡು ಏನೋ ಒಂದು ಕತೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಈಗ ರೊಕ್ಕ ಎತ್ಕೊಂಡು. ಓಸು ಓಕೆನಾ ಗೈಸ್? ಇವತ್ತಿನ ವೀಡಿಯೋದಲ್ಲಿ ಯಾರು ಚೆನ್ನಾಗಿದ್ರು ಅಂತ ಹೇಳಿ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಹ್ಯಾಪಿ ಎಂಡಿಂಗ್ ಇಲ್ಲ ಸ್ಯಾಡ್ ಎಂಡಿಂಗು, ಟಿ ಎಂ ಕೆ ಫ್ಲ್ಯಾಶ್ ಅಂತ ಬ್ರೋ.